ನಮಸ್ತೆ ಸ್ನೇಹಿತರೆ, ಇವತ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು. ನೋಡಿ, ಪ್ರಕೃತಿ ಎಷ್ಟು ಚೆನ್ನಾಗಿ ಆಪ್ರೇಟಿಂಗ್ ಸಿಸ್ಟಮು ಎಷ್ಟು ಚೆನ್ನಾಗಿದೆ. ನಮಗೆ ಟ್ರೈನಿಂಗ್ ಕೊಡೋದಿಲ್ಲ, ನಮ್ಮ ಹತ್ರ ಕೆಲಸ ತೆಗೆಯುತ್ತೆ ಪ್ರಕೃತಿ. ಏನಾದ್ರೆ ಆಪ್ರೇಟಿಂಗ್ ಸಿಸ್ಟಮು, ನಮಗೊಂದು ಕಾಲೇಜ್ ಇಲ್ಲ, ಸ್ಕೂಲ್ ಇಲ್ಲ, ಪ್ರಕೃತಿಯ ಪಾಠಶಾಲೆ ಪ್ರತಿಯೊಬ್ಬರದ್ದು ಒಂದೇ ಕ್ಲಾಸಲ್ಲಿ ಕೂಡಿಸೋದಿಲ್ಲ ಪ್ರಕೃತಿ. ಒಂದೇ ಮನೆಯಲ್ಲಿ ನಾಲ್ಕು ಅಣ್ಣ ತಮ್ಮಂದರು ಅಕ್ಕ ತಂಗಿರೆಲ್ಲ ಇದ್ರು, ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದಾಗಿ ಮಾಡುತ್ತೆ ಪ್ರಕೃತಿ. ಆ ಪ್ರಕೃತಿ ಮಾತೆ ಒಂದು ಟೀಚರ್ ಇಲ್ಲ, ಬೆಲ್ ಇಲ್ಲ, ಪ್ರಯೋಗಶಾಲೆ ಇಲ್ಲ, ಆದರೂ ಎಲ್ಲ ಚೆನ್ನಾಗಿ ಕಲಿಸುತ್ತೆ. ಎಲ್ಲರಿಗೂ ಒಟ್ಟಿಗೆ ಕಲಿಸೋದಿಲ್ಲ, ಬೇರೆ ಬೇರೆಯಾಗಿ ಕಲಿಸುತ್ತೆ. ಏನು ಇದರ ಮಹಿಮೆ, ಪ್ರಕೃತಿಯ ವಿಚಿತ್ರ? ನಿಜವಾಗ್ಲೂ ಪ್ರಕೃತಿಯನ್ನು ಅರ್ಥ ಮಾಡ್ಕೋತಾ ಹೋದರೆ ನಾವು ಜಗತ್ತಿನ ಅತ್ಯಂತ ಉನ್ನತ ಮಟ್ಟಕ್ಕೆ ಇರ್ತೀವಿ. ಮೋಸ್ಟ್ಲಿ ಎರಡನೇ ಮಹಾಯುದ್ಧ ಆದಮೇಲೆ ಜಪಾನ್ ಅವರು ಅನುಸರಿಸಿದ್ದು ಇದನ್ನೇ ಅನಿಸುತ್ತೆ. ಯಾವುದೇ ಒಬ್ಬ ಪ್ರೊಫೆಸರ್ ಆಗಲಿ, ಲೆಕ್ಚರರ್ ಆಗಲಿ, ಅವರ ವಿದ್ಯೆಯ ಉನ್ನತಿಯತ್ತ ಹೋದಾಗ ಅವನಲ್ಲಿ ಕೂಡ ಈ ಆಲೋಚನೆಗಳು ಬರುತ್ತೆ. ಯಾರ್ಯಾರ ಆಸಕ್ತಿಯ ವಿದ್ಯೆ ಅವರವರು ಕಲಿತರೆ ಹೇಗೆ? ಆಸಕ್ತಿ ಅಂದ ತಕ್ಷಣ ನಮಗೆ ಗೊತ್ತಾಗೋದು ನೋಡಿ, ಆಸಕ್ತಿ ಆಸಕ್ತಿ. ಆ ಮಗುವಿನಲ್ಲಿ ಆಸಕ್ತಿ ಇದ್ರೆ ಅವನಿಗೆ ಪಾಠಶಾಲೆನೇ ಬೇಕಿಲ್ಲ. ಮರುಭೂಮಿಯ ಮಧ್ಯದಲ್ಲಿ ಇಟ್ಟರೂ ಅವನು ಅದನ್ನು ಕಲಿತೇ ಕಲಿತಾನೆ. ಆಸಕ್ತಿಯ ಮೇಲೆ ಮಗು ಓದುವಂಥ ಸಮಯ ಇವಾಗ ಇಲ್ಲ ಅನ್ಸುತ್ತೆ. ವೆಟರ್ನರಿಗೆ ಫುಲ್ಲು ಡಿಮ್ಯಾಂಡ್ ಇದೆ, ಜಾಬ್ ಸಿಗ್ತಾ ಇದೆ ಅಂದರೆ ಅವನಿಗೆ ಪ್ರಾಣಿಗೆ ಪ್ರೇಮ ಇಲ್ಲದೇ ಇದ್ರೂ ವೆಟರ್ನರಿ ಸೇರ್ಕೋತಾ ಇದ್ದಾನೆ. ಸೈನ್ಸ್ ಅಂದರೆ ಗೊತ್ತೇ ಇಲ್ಲ ಅನ್ನೋರು ಸೈನ್ಸ್ ತಗೋತಾ ಇದ್ದಾರೆ. ಆರ್ಟ್ಸ್ ಅಂದರೆ ನಮ್ಗೆ ಇಷ್ಟನೇ ಇಲ್ಲ, ಹಿಸ್ಟ್ರಿ ಅಂದರೆ ಇಷ್ಟನೇ ಆಗಲ್ಲ ಅನ್ನೋರು ಹಿಸ್ಟ್ರಿಲಿ ಸ್ಕೋಪ್ ಇದ್ರೆ ಅದನ್ನು ತಗೊಂಡ್ಬಿಡ್ತಾ ಇದ್ದಾರೆ. ಆದರೆ ಆಗಿದ್ದು ವಿಪರೀತ. ವೆಟರ್ನರಿಗೆ ತುಂಬ ಜಾಬ್ ಸಿಗ್ತಾ ಇದೆ ಅನ್ನೋವಾಗ 5 ವರ್ಷಕ್ಕೆ ಮುಂಚೆ ಕೋರ್ಸ್ ತಗೊಂಡು 5 ವರ್ಷದ ನಂತರ ಜಾಬ್ಸ್ ಬಂದಾಗೋಯ್ತು. ಮೆಡಿಕಲ್ಗೆ ಫುಲ್ಲು ಡಿಮ್ಯಾಂಡ್ ಇದೆ ಅನ್ನುವಾಗ ಎಲ್ಲರೂ ಮೆಡಿಕಲ್ ಮಾಡಿ ಹೊರಗೆ ಬರೋಷ್ಟೊತ್ತಿಗೆ ಮನೆ ಮನೆಗೂ ಡಾಕ್ಟರ್ ಆಗೋಗಿದ್ರು. ಯಾಕೆ ಈ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದೀವಿ ನಾವು? ಪ್ರತಿಯೊಂದು ಸೃಷ್ಟಿಯ ಪ್ರತಿಯೊಂದು ಜೀವಿಗೂ ಕಾರಣವಿಲ್ಲದೆ ಜನ್ಮ ಕೊಡುವುದಿಲ್ಲ ಪ್ರಕೃತಿ. ಪ್ರತಿಯೊಂದು ಜೀವಿಯನ್ನು ಬಳಸ್ಕೊಳ್ಳುತ್ತೆ, ಆದರೆ ಮಾನವ ಮಾತ್ರ ಅದಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದಾನೆ. ನಮ್ಮ ಮಕ್ಕಳಲ್ಲಿ ಈ ರೀತಿ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಹುರಿದುಂಬಿಸಿಕೊಂಡು ಹೋದರೆ ಅವರು ವಿಶ್ವದಲ್ಲೇ ಅತಿ ಉನ್ನತವಾದ ಮಟ್ಟಕ್ಕೆ ಹೋಗುವುದರಲ್ಲಿ ಅಚ್ಚರಿಯೇ ಇಲ್ಲ. ಇದು ಮಕ್ಕಳು ಆದಮೇಲೂ ಥಿಂಕ್ ಮಾಡಬಾರ್ದು. ಮಕ್ಕಳು ಇಲ್ಲದವರು, ಮದುವೆ ಇಲ್ಲದವರು ಈ ವಿಚಾರಗಳನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಮಕ್ಕಳು ಆಗುವ ಮುನ್ನವೇ ನಮ್ಮ ಮನಸ್ಥಿತಿ ಬದಲಾಗಬೇಕು. ಆಗ ಆ ಮನಸ್ಸಿನ ಸ್ಥಿತಿಗೆ ಅನುಸಾರವಾಗಿ ದೇವರು ಮಕ್ಕಳನ್ನು ಕೊಡ್ತಾರೆ. ಅದೇನೇ ಇರಲಿ, ಬನ್ನಿ ಇವಾಗ ಮಕ್ಕಳಿಗೆ ನೀವು ಇಂಥ ಪಜಲ್ಸ್ ತಂದುಕೊಡಿ. ನೋಡಿ, ಇದು ಬಣ್ಣ ಬಣ್ಣದಂಥ ಒಂದು ತ್ರಿಕೋನದ ರೂಬಿಕ್ಸ್ ಫಾರ್ ಎಕ್ಸಾಂಪಲ್. ಇದು ನೋಡಿ, ಇದು ಕೆಲವು ಮಕ್ಕಳು ನೋಡಿದ ತಕ್ಷಣ ನನಗೆ ಇದು ಬೇಕು ಅನ್ನತ್ತೆ. ಇಮ್ಮಿಡಿಯೇಟ್ಲಿ ಅವರಿಗೆ ತೆಗೆದುಕೊಡಿ. ಆ ಮಗುಗೆ ಅದರಲ್ಲಿ ಆಸಕ್ತಿ ಇದೆ ಅಂತ ಅರ್ಥ. ಏ, ಓದು ಹಾಳಾಗ್ಬಿಡುತ್ತೆ, ಡಿಸ್ಟರ್ಬ್ ಆಗ್ಬಿಡುತ್ತೆ, ನೀನು ಓದ್ಕೋ. ಇದನ್ನು ಕೇಳಿದ ತಕ್ಷಣ ಮಗು ಮೊಬೈಲು ಕೇಳುತ್ತೆ. ಇದನ್ನು ಕೇಳಿದ ತಕ್ಷಣ ಮಗು ಟಿವಿನೂ ಕಂಪ್ಯೂಟರ್ ಕೇಳುತ್ತೆ. ಯಾಕಂದರೆ ಇದಕ್ಕೆ ಸಾಲ್ವ್ ಮಾಡಬೇಕು ಅಂದರೆ ಅದಕ್ಕೆ ಹುಡುಕಾಟ ಶುರುವಾಗುತ್ತೆ. ಅದರಲ್ಲಿ ಗೂಗಲ್ ಬೇಕು, ಅದಕ್ಕೆ ಗೂಗಲ್ ಗುರು ಬೇಕು. ನಾವು ನಮ್ಮ ಭಾರತದಲ್ಲಿ ಈಗ ಮಕ್ಕಳನ್ನು ವಂಚಿಸುತ್ತಾ ಇರುವುದೇ ಅವರಿಗೆ ಗೂಗಲಿಂದ ನಾವು ದೂರ ಮಾಡ್ತಾ ಇದ್ದೀವಿ. ಗೂಗಲ್ ಅಂತಹ ಗುರು ಇನ್ನೊಂದಿಲ್ಲ, ಗೂಗಲ್ ಗುರು. ಆ ಗೂಗಲ್ ಗುರುವನ್ನು ನಾವು ಆರಾಧಿಸಬೇಕು. ಯಾಕಂದರೆ 1000 ಕೈ 1000 ಕಾಲು 1000 ತಲೆಗಳ ಸದ್ಗುರುವಾಗಿ ಕೂತಿದೆ. ನಾವು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತಾ ಇದೆ ಗೂಗಲ್. ಎಸ್ ಅಂದ ತಕ್ಷಣ 1000 ಭಾಷೆಯಲ್ಲಿ 1000 ಅರ್ಥಗಳನ್ನು ಹೇಳುತ್ತೆ. ನಮ್ಮ ಕಾಲದಲ್ಲಿ ಅವು ಇರಲಿಲ್ಲ. ನಾವು ಶಾಲೆಯಲ್ಲಿರುವ 10 ಗುರುಗಳನ್ನೇ ಆರಿಸಬೇಕಾಗಿತ್ತು. ಅವರು ಗೊತ್ತಿದ್ರೆ ಹೇಳೋರು, ಇಲ್ಲ ಅಂದರೆ ಕೋಪ ಮಾಡ್ಕೊಳ್ಳೋರು ಇದ್ರು. ಇವಾಗ ಗೂಗಲ್ ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ. ಸರಿನೋ ಉತ್ತರವೋ ತಪ್ಪೋ, ಬಟ್ ನಮಗೆ ಅನೇಕ ಉತ್ತರಗಳನ್ನು ನಮ್ಮ ಎದುರುಗಿಡುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಮಕ್ಕಳಿಂದ ನಾವು ಮೊಬೈಲಿಂದ ದೂರ ಮಾಡೋದು ಬೇಡ. ಜನ ಎಲ್ಲ ಮೊಬೈಲ್ ಕೊಡಬೇಡಿ ಮಕ್ಕಳು ಹಾಳಾಗ್ತಾರೆ ಅಂತಾರೆ. ಆ್ಯಕ್ಚುಲಿ ಮೊಬೈಲ್ ಕೊಡದಿದ್ರೆ ಮಕ್ಕಳು ಹಾಳಾಗ್ತಾರೆ. ಅದರಲ್ಲಿ ಕೆಟ್ಟದಿದೆಯಲ್ಲ ಅದೆಲ್ಲ ನೋಡ್ತಾರೆ ಅಂತಾರೆ. ನೋಡೋದು 3 ದಿವಸ 4 ದಿವಸ ನೋಡ್ಬೋದು, ಮತ್ತೆ ಪ್ರತಿಯೊಂದು ಎಗ್ಗುಟ್ಟಾಗುತ್ತೆ. ಎಗ್ಗುಟ್ಟು ಅಂದರೆ ಈ ಸಿಹಿ ಜಾಸ್ತಿ ತಿಂದರೆ ಹೇಗೆ ವಾಮಿಟ್ ಸೆನ್ಸೇಷನ್ ಆಗುತ್ತೋ ಹಾಗೆ ಪ್ರತಿಯೊಂದು ಯಾವುದು ಮಿತಿ ಮೀರಿ ಮಾಡೋದಿಲ್ಲ ಮಕ್ಕಳು. ಬೇಡ ಅಂದಷ್ಟು ಮಾಡುವುದು ಜಾಸ್ತಿ ಮಕ್ಕಳು. ನೀವು ಕೊಡಿಸ್ದೇ ಇದ್ರೆ ನಿಮ್ಮ ಫೋನನ್ನೇ ಕದ್ದು ನೋಡ್ತಾರೆ. ಅದು ಬಿಡಿ, ನಂಬಬೇಕು ಮಕ್ಕಳನ್ನು. ಮಕ್ಕಳನ್ನು ನಾವು ಗೌರವಿಸಬೇಕು,
ಮುಗ್ಧ ಮಕ್ಕಳು, ನಾವು ಕರಪ್ಟ್, ನಮ್ಮಲ್ಲಿ ತುಂಬ ಮೋಸ ವಂಚನೆಗಳಿರುತ್ತೆ. ಮಕ್ಕಳೆಲ್ಲ ಇರೋದಿಲ್ಲ, ಬೆಳೀತಾ ಬೆಳೀತಾ ಬರೋ ಗುಣಗಳಿವೆಲ್ಲ ಅರಿವೈರಿಗಳು. ಇದನ್ನು ಸಾಲ್ವ್ ಮಾಡ್ತಾ ಮಾಡ್ತಾ ಮಾತಾಡೋಣ ನೋಡಿ. ಇದು ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಮಗುಗೆ ಒಂದು ಸ್ವಂತ ಬುದ್ಧಿ ಬೇಕು, ಆ ಬುದ್ಧಿಗೆ ಸಪೋರ್ಟ್ ಕೊಡುವಂಥ ಒಂದು ಶಕ್ತಿ ಬೇಕು. ಅದಕ್ಕೆ ಗೂಗಲ್ ಸಪೋರ್ಟ್ ಮಾಡುತ್ತೆ. ಇಂಥವನ್ನೆಲ್ಲ ಕೊಡಿಸಿ ಮಕ್ಕಳಿಗೆ. ಇದು ಆಸಕ್ತಿ ಇಲ್ಲ. ದಾರಿಯಲ್ಲಿ ಮೊನ್ನೆ ಒಂದು ಘಟನೆ ನಡೀತು. 3 ವರ್ಷದ ಮಗು ಮಾರ್ಕೆಟಲ್ಲಿ ಕರ್ಕೊಂಡೋಗ್ತಾ ಇದ್ದಾರೆ ತಂದೆ ತಾಯಿ. ಆ ಮಗು ಒಂದು ಅಂಗಡಿ ಹತ್ರ ಬಲವಂತವಾಗಿ ನಿಲ್ಲಿಸ್ತಾ ಇದೆ ಅಪ್ಪ ಅಮ್ಮನ. ಏನು ಅಂತ ನೋಡಿದ್ರೆ ಆ ಅಂಗಡಿಯ ಒಂದು ಶೋಕೇಸಲ್ಲಿ ಪಿಯಾನೋ ಇದೆ. ಅದು ಬೇಕು ಅದು ಬೇಕು ಅಂತ ಹಠ ಹಿಡಿದಿದೆ. ಅವರು ಕೊಡಿಸಿಲ್ಲ ಮಗುನ. ಏ, ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಕೊಡಿಸ್ಬೇಕು ಅಂತ. ಆ ಮಗುನ ಮನೆಗೆ ಕರ್ಕೊಂಬಂದಿದ್ರು. ಮನೆಯಲ್ಲಿರೋ ಪಿಯಾನೋನ ಬಿಡ್ತಾ ಇಲ್ಲ ಅದು. ಅವ್ರಿಗೆ ಬೈದು ಆ ಮಗುನ ಇವತ್ತಿಂದ ಇವತ್ತೇ ಮಾರ್ಕೆಟ್ಗೆ ಹೋಗಿ ಪಿಯಾನೋ ತೆಗೆದುಕೊಂಡು ಆ ಮಗು ಮುಂದೆ ಇಡಬೇಕು ಅಂತ ಹಠ ಮಾಡಿದೆ ಇವನು. ಆ ಪಿಯಾನೋ ಮಾಡಿತು. ಆ ಮಗು ಒಂದು ರಾತ್ರಿ ಆ ಪಿಯಾನೋ ಬಿಡಲಿಲ್ವಂತೆ. ಯಾವ ಗುರುನೂ ಇಲ್ಲ, ಅದು ಹಿಂದಿನ ಜನ್ಮದ ಸಂಸ್ಕಾರ ಇರ್ಬೋದು. ಆ ಪಿಯಾನೋಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಹಿಂದಿ ಹಾಡನ್ನು ಅದು ಬಾರಿಸ್ತಾ ಇದೆಯಂತೆ ಮಗು. ಇದು ಆಸಕ್ತಿ. ಆಸಕ್ತಿ ಅನ್ನುವುದು ಸೂರ್ಯನ ಕಿರಣವನ್ನು ಯಾವುದೇ ಒಂದು ಏಜೆಂಟ್ ಇಲ್ಲದೆ ನಮಗೆ ಮುಟ್ಟೋಂಗೆ ಮಾಡುತ್ತೆ. ಅಂದರೆ ಗುರು ಆಂಜನೇಯ ಹುಟ್ಟಿದ ತಕ್ಷಣ ಸೂರ್ಯನ ಕಡೆ ಹಾರದಂತೆ. ಹಂಗೆ ಹಂಗೆ ಮಗು ಆಸಕ್ತಿ ಬಂದಿದ್ದನ್ನು ದಯವಿಟ್ಟು ಅಡ್ಡ ಮಾಡಬೇಡಿ. ಆವಾಗ ನಿಮ್ಮ ಮಕ್ಕಳು ತುಂಬ ಮೇಲೆ ಬರ್ತಾರೆ. ಅನುಮಾನಿಸಬೇಡಿ ಮಕ್ಕಳನ್ನು. ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಗಮನಿಸಿ ಗಮನಿಸಿದ ಹಾಗೆ ಇರಿ, ಸರಿ ಹೋಗುತ್ತೆ ಮಕ್ಕಳು. ಯಾಕಂದರೆ ಈ ಜಗತ್ತು ಡ್ರೈವಿಂಗ್ ಇದ್ದ ಹಾಗೆ, ಪಕ್ಕಕ್ಕೆ ಹೋದರೂ ಕೂಡ ಯಾರು ನೋಡಲಿಲ್ಲ ಅಂತ ಮತ್ತೆ ರೋಡಿಗೆ ಬಂದುಬಿಡುತ್ತೆ ಮಗು. ಅದು ಗೊತ್ತಿಲ್ಲದೆ ತಪ್ಪು ಮಾಡಿದರೂ ಕೂಡ ಯಾರು ನೋಡಲಿಲ್ಲ ಬಿಡಿ ಅಂಥೇಳಿ ಮತ್ತೆ ರಸ್ತೆಗೆ ಬರುತ್ತೆ. ಯಾರಿಗೂ ಆಕ್ಸಿಡೆಂಟ್ ಮಾಡ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ. ಇದನ್ನು ನೋಡಿ, ಇದನ್ನು ಎಷ್ಟು ಚೆನ್ನಾಗಿ ದೇವರು ಮಾಡಿದ್ದಾರೆ. 36 ಮುಖಗಳು ಸೇರಿ 4 ತ್ರಿಕೋನಗಳಿದೆ. ಇದರಲ್ಲಿ ಪಿರಮಿಡ್ ಶೇಪಲ್ಲಿ ಮಾಡಿದ್ದಾರೆ. ಇದರಲ್ಲಿ ಟೋಟಲ್ 720 ಡಿಗ್ರಿ ಇದೆ. ಒಂದು ಕೋನ 60 ಡಿಗ್ರಿ, 6 × 3 = 18 ಡಿಗ್ರಿ, 18 × 4 = 720. ಅಂದರೆ ತ್ರಿಕೋನಂ ರಾಜಕೋಪಂ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಮನೇಲಿ ತ್ರಿಕೋನ ಇಡಬಾರ್ದು. ಆದರೆ ಈ ತ್ರಿಕೋನಗಳು 4 ಸೇರಿ 2 ವೃತ್ತಗಳಾಗುತ್ತೆ. ವೃತ್ತ ಪವಿತ್ರ ಪರಿಪೂರ್ಣ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಗಮನಿಸಬೇಕು ನಾವು. ತ್ರಿಕೋನಗಳು ಇರೋದು ಶ್ರೀಯಂತ್ರದಲ್ಲಿ. ಶ್ರೀಯಂತ್ರದಲ್ಲಿ 43 ತ್ರಿಕೋನಗಳಿರುತ್ತೆ. ಹಾಗಾಗಿ ಯಂತ್ರಗಳಲ್ಲಿ ಮಾತ್ರ ತ್ರಿಕೋನ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬ ಅರ್ಥಗಳಿದೆ ಬಿಡಿ. ಅದು ವೈಜ್ಞಾನಿಕವಾಗಿ ನಾವು ಅದನ್ನು ಪರಿಶೀಲನೆ ಮಾಡ್ಬೋದು. ಬಟ್ ಈ ರೂಬಿಕ್ ಕ್ಯೂಬ್ ನೋಡಿ, ಅನೇಕ ಬಣ್ಣಗಳಿಂದ ವಿಭಜನೆ ಆಗಿದೆ. ಇದನ್ನು ನಾವು ಒಂದೇ ಬಣ್ಣ ಮಾಡ್ಬೋದು. ಇದನ್ನು ಮಕ್ಕಳು ಮಾಡಿದಾಗ ತುಂಬ ಖುಷಿಯಾಗುತ್ತೆ. ಇದು ಪ್ರಕೃತಿಯನ್ನು ಪ್ರತಿನಿಧಿಸುತ್ತೆ. ಎಷ್ಟು ಮೂವ್ಸಲ್ಲಿ ಮಾಡಬೇಕು ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಅದು ಪ್ರಕೃತಿಗೆ ಹೊಂದುತ್ತೆ. 360 ವೃತ್ತ ಹಾಕಿದ ತಕ್ಷಣ ಭೂಮಿ ಒಂದು ಸೂರ್ಯನಿಗೆ ಸುತ್ತು ಸುತ್ತುತ್ತೆ. ಹಾಗೆ ಇದರಲ್ಲೂ ಅಷ್ಟೇ, ಇದರಲ್ಲಿ ಲೆಕ್ಕಾಚಾರದಿಂದ ನಡೆಯುತ್ತೆ. ಆದರೆ ನಮಗೆ ಬಿಗಿನಿಂಗಲ್ಲಿ ಗೊತ್ತಾಗೋದಿಲ್ಲ, ಮತ್ತೆ ನೋಡಿದ್ರೆ ಖುಷಿಯಾಗುತ್ತೆ. ನೋಡಿ ಬನ್ನಿ ಮಾಡೋಣ. ಇವಾಗ ಒಂದು ಪ್ರತಿಯೊಂದಕ್ಕೂ ಕೊನೆಗಳನ್ನು ಸರಿ ಮಾಡಬೇಕು ನಾವು. ಒಳಗಡೆ ಬಿಂದುವಿನ ಕಡೆ ನಡಿಬೇಕು. ಅದಕ್ಕೆ ಪ್ರತಿಯೊಂದು ಮೊದಲೊಂದು ಬೇಸ್ ತಳ, ನಾವು ಇರುವ ತಳವನ್ನು ನಾವು ಗೆಲ್ಲಬೇಕು. ನೋಡಿ, ಈ ತಳವನ್ನು ಗೆಲ್ಲಬೇಕು. ಈ ತಳವನ್ನು ಸಿದ್ಧ ಮಾಡಿಕೊಳ್ಳೋಣ. ನೋಡಿ ನೋಡಿ, ಈ ತಳ ಸಿದ್ಧ ಆಯಿತು. ಇದು ನೀವು ಕಲಿಬೇಕು, ತುಂಬ ಮಜಾ, ತುಂಬ ಖುಷಿ ಸಿಗುತ್ತೆ. ಇದೊಂದು ಅದ್ಭುತ, ಇದು ಇದೊಂದು ಅದ್ಭುತ ವಿದ್ಯೆ. ನೋಡಿ, ಇದು ಬಂತು, ಇನ್ನು ಇದೊಂದು ಉಳಿತು. ಇದನ್ನ ನಾವು ಮಾಡ್ಕೋಬಹುದು. ನೋಡಿ, ತಳ ಬಂತು, ತಳ ಬಂತು, ಅದರ ಮೇಲ್ಭಾಗ ಬಂತು. ಇನ್ನು ಮೇಲಿರೋದು ಗೋಪುರ ಮಾತ್ರ. ಗೋಪುರನ ಇವಾಗ ಮಾಡ್ತಾ ಹೋಗೋಣ ನಾವು. ಹೀಗೆ ಮಾಡಿದ್ಮೇಲೆ ಇವಾಗ ಹೆಡ್ಲೈಟ್ಸ್ ಥರ ಬಂತು ನೋಡಿ, ಬೆಕ್ಕಿನ ಕಣ್ಣಿನ ಥರ. ಇನ್ನು ಒಂದೇ ಸ್ಟೆಪ್ಪಲ್ಲಿ ಇದು ಬಂದುಬಿಡುತ್ತೆ. 1, 2, 3, 4, 5, 6, 7 ನೋಡಿ, ಎಲ್ಲ ಬಣ್ಣಗಳು ಬಂದುಬಿಡ್ತವೆ. ಇದು ನೀವು ಮಾಡ್ತಾ ಹೋದರೆ
ತಿಂಗಳುಗಟ್ಟಲೆನೂ ಆಗ್ಬೋದು, ಆದರೆ ಮಕ್ಕಳು ಇದನ್ನು ಬೇಗ ಸಾಲ್ವ್ ಮಾಡ್ತಾರೆ. ಇಂಥವನ್ನೆಲ್ಲ ತೆಕ್ಕೊಡಿ ಮಕ್ಕಳಿಗೆ, ಯಾವುದನ್ನು ಇಲ್ಲ ಅನ್ಬೇಡಿ. ಮಗು ಏನು ಬಯಸಿದ್ರೆ, ನಿಮ್ಮ ಸಂಪಾದನೆಯ ಮಿತಿಯಲ್ಲಿದ್ದರೆ ತಂದುಕೊಡಿ. ಒಂದು ವೇಳೆ ನೀವು ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ, ನೀವು ಅನ್ಬೋದು ಏ ಅವ್ನು ಬೈಕ್ ಕೇಳ್ತಾನೆ, ಕಾರ್ ಕೇಳ್ತಾನೆ, ಎಲ್ಲಿಂದ ತಂದ್ಕೊಡೋದು ಅಂತ. ಮಕ್ಕಳು ಇಲ್ಲದ್ದು ಕೇಳುವುದು ವಿಪರೀತವಾದಾಗ, ನಾವು ಕೇಳಿದ್ದೆಲ್ಲ ಇಲ್ಲ ಅಂದಾಗ ಮಕ್ಕಳು ಇಲ್ಲದ್ದು ಕೇಳೋಕ್ಕೆ ಶುರು ಮಾಡ್ತಾರೆ. ಆವಾಗ ನಾವು ಅದು ಕೊಡ್ಸೋಕ್ಕಾಗಲಿಲ್ಲ, ಇದಾದರೂ ಕೊಡಿಸೋಣ ಅಂತ ಮಾಡ್ತೀವಿ ಅಂತ. ಆದರೆ ಮಕ್ಕಳನ್ನ ನಾವು ಕೇಳಿದ್ದು ಕೊಡಿಸೋದಕ್ಕೆ ಶುರುವಾದಾಗ ಮಕ್ಕಳು ಇಲ್ಲದ್ದು ಕೇಳದೇ ಇರೋದನ್ನು ಶುರು ಮಾಡ್ತಾರೆ. ಇಲ್ಲದ್ದು ಕೇಳೋಕ್ಕೆ ಹೋಗಲ್ಲ ಮಕ್ಕಳು. ತಂದೆ ತಾಯಿಗಳ ಪರಿಸ್ಥಿತಿನ ಅರ್ಥ ಮಾಡಿಕೊಂಡೇ ಪ್ರತಿಯೊಂದು ಮಗು ಕೇಳೋದು. ಒಂದು ಐಸ್ ಕ್ರೀಮ್ ಕೂಡ ಅಷ್ಟೇ, ಕಣ್ಣಲ್ಲೇ ಮಾತಾಡುತ್ತೆ ಮಕ್ಕಳು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನು ಪಡೆಯುವುದಲ್ಲ, ಪಡೆದ ಮಕ್ಕಳನ್ನು ಬೆಳೆಸುವುದು ಇಂಪಾರ್ಟೆಂಟ್. ಇನ್ನು ಕೊನೆಗೆ ಒಂದು ಪಾಯಿಂಟ್ ಹೇಳಿ ಇವನು ಈ ಲೈವನ್ನು ಮುಕ್ತಾಯ ಮಾಡ್ತಾನೆ. ಏನು ಮಕ್ಕಳು ಅಂದರೆ ಏನು? ತುಂಬ ಜನ ನಿಮ್ಮ ಜೀವನದಲ್ಲಿ ಅನುಭವಕ್ಕೆ ನೋಡಿ, ತುಂಬ ಜನ ದೇವರು ನಾಲ್ಕು ಹೆಣ್ಮಕ್ಕಳನ್ನು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಹರಕೆ ಮಾಡಿಕೊಂಡು ದೇವರಿಗೆಲ್ಲ ಓಡಾಡಿಕೊಂಡು ನಮಗೊಂದು ಗಂಡು ಮಗು ಬೇಕು ಅಂತ ದೇವ್ರ ಹತ್ರ ಗಂಡು ಮಗುನ ಪಡೆದು ಬಿಡ್ತಾರೆ ಅಂತ ಇಟ್ಕೊಳ್ಳಿ. ನೂರು ದೇವರುಗಳನ್ನು ಮೆಚ್ಚಿಸಿ ನೂರು ಹೆಸರುಗಳು ಇಟ್ಬಿಡ್ತಾರೆ ಆ ಮಗುಗೆ. ಕಡೆಗೆ ಮತ್ತೆ ಏನಾಗುತ್ತೆ, ದೇವರು ಆ ಹೆಣ್ಮಕ್ಕಳನ್ನೆಲ್ಲ ಅವ್ರವ್ರ ಕಾಲ ಮೇಲೆ ನಿಲ್ಲಿಸಿಬಿಟ್ಟು ಕೋಟ್ಯಾಧಿಪತಿಗಳು ಮಾಡಿಬಿಡ್ತಾರೆ. ಇವನು ಮಾತ್ರ ಏನಕ್ಕೂ ಕೆಲಸಕ್ಕೆ ಬರದಂಗೆ ಆಗ್ಬಿಡ್ತಾನೆ. ಯಾಕೆಂದರೆ ಅವರೆಲ್ಲ ಕೇಳದೆ ಪಡೆದ ಮಕ್ಕಳು, ಇವ ಕೇಳಿ ಪಡೆದ ಮಗು. ಅವಾಗ ದೇವರು ಹೇಳ್ತಾನೆ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ತು ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ. ಅಂದರೆ ಅರ್ಜುನ, ನೀನು ಕಾರ್ ಕೇಳಬೇಡ ನನ್ನ ಹತ್ರ. ನೀನು ಕಾರ್ ಕೇಳಿದ್ರೆ ನಾನು ಕಾರ್ ಕೊಟ್ಬಿಡ್ತೀನಿ, ಪೆಟ್ರೋಲ್ಗೆ ಮತ್ತೆ ಬಂದು ಓಡ್ ಬರ್ತೀಯ, ಅಯ್ಯೋ ಕೃಷ್ಣ ಪೆಟ್ರೋಲ್ ಇಲ್ಲ ಕಾರ್ ನಿಂತೋಗಿದೆ ಅಂತ. ಅದೇ ನಾನೇ ನಿನ್ನ ಪರಿಸ್ಥಿತಿನ ನೋಡಿಕೊಂಡು ಕಾರ್ ಕೊಟ್ಟರೆ ಅದ್ರ ಜೊತೆ ಪೆಟ್ರೋಲ್ ಕೂಡ ಕೊಡ್ತೀನಿ. ನೀನು ಮಗುನ ಕೇಳಬೇಡ, ಮಗು ನಾನೇ ಒಂದು ವೇಳೆ ಕೊಟ್ಟರೆ ಆ ಮಗುವಿನ ಜೀವನ ಎಲ್ಲ ನಾನೇ ನೋಡ್ಕೋತೀನಿ. ನೀನು ಕೇಳಿದ್ರೆ ಪ್ರತಿಯೊಂದಕ್ಕೂ ಓಡ್ ಬರ್ತೀಯ, ಸ್ಕೂಲ್ ಸೀಟ್ಗೆ ಓಡ್ ಬರ್ತೀಯ, ಬೆಳೆದ ಮೇಲೆ ಶರ್ಟ್ಗೆ ಓಡ್ ಬರ್ತೀಯ, ಪ್ಯಾಂಟ್ಗೆ ಓಡ್ ಬರ್ತೀಯ, ಸೈಕಲ್ಗೆ ಓಡ್ ಬರ್ತೀಯ, ಬೈಕ್ಗೆ ಓಡ್ ಬರ್ತೀಯ, ಆ ಮಗುಗೆ ಒಡವೆಗೆ ಓಡ್ ಬರ್ತೀಯ, ಮದುವೆಗೆ ಓಡ್ ಬರ್ತೀಯ, ಪ್ರತಿಯೊಂದು ಕೇಳ್ತಾ ಭಿಕ್ಷುಕನಾಗ್ಬಿಡ್ತೀಯ. ಅದೇ ನೀನು ಕೇಳದೆ ಇದ್ದಾಗ ನಾನು ಕೊಟ್ಟದ್ದಕ್ಕೆ ನಾನು ಜವಾಬ್ದಾರನಾಗಿ ನಿನಗೆಲ್ಲ ಕೊಡ್ತೀನಿ ಅಂತ. ಹಾಗಾಗಿ ನೀವು ದೇವ್ರನ್ನ ಏನಾದರೂ ಕೇಳಿದ್ರೆ ಅದರ ಜವಾಬ್ದಾರಿ ನೀವು ತಗೋಬೇಕಾಗುತ್ತೆ. ಕೇಳದೇ ಇದ್ದರೆ ಅವನೇ ಎಲ್ಲ ಕೊಡ್ತಾನೆ, ಈ ಕೆಲಸ ಮಾಡಪ್ಪ, ಇದಕ್ಕಿಷ್ಟು ಖರ್ಚಾಗತ್ತೆ, ನೀನು ಅದನ್ನು ಜೋಬ್ ಇಟ್ಕೋ. ಹೀಗೆ ದೇವರು ನಮ್ಮನ್ನು ಸಲಹುತ್ತಾರೆ. ದೇವರ ಮನಸ್ತತ್ವನ ಅರ್ಥ ಮಾಡ್ಕೊಳ್ಳೋರು ದೇವರನ್ನ ಏನೂ ಕೇಳೋದಿಲ್ಲ. ಯಾಕಂದರೆ ದೇವರು ಪ್ರಕೃತಿ ನಮ್ಮನ್ನು ಹುಟ್ಟಿಸಿರೋದೇ ನಮ್ಮಿಂದ ಕೆಲಸ ತೆಗೆಯೋದಕ್ಕೆ. ಕೆಲಸ ತೆಗಿಬೇಕು ಅಂದರೆ ನಮ್ಗೆ ಕೆಲಸ ಕೊಡಲೇಬೇಕು, ಕೆಲಸ ಕೊಡಬೇಕು ಅಂದರೆ ನಮ್ಮನ್ನು ಸಾಕಲೇಬೇಕು. ಇದು ನಮಗೆ CMD ಮಾಡಿದ ಮೇಲೆ ಮರ್ಸಿಡಿಸ್ ಕೊಡದೇ ಇರ್ತಾರೆ ದೇವರು. ಆ ದೇವರು ಇಷ್ಟದಂಗೆ ನಾವು ನಡ್ಕೊಂಡ್ರೆ ಕೆಲಸ ಕಂಟಿನ್ಯೂ ಆಗುತ್ತೆ. ಇಷ್ಟದಂಗೆ ಹಾಗೆ ನಡ್ಕೊಳ್ಳದೇ ಇದ್ದರೆ ನಾವು ಅಯ್ಯೋ ದೇವ್ರು ಇದು ವೇಸ್ಟ್ ಪ್ರಾಡಕ್ಟು, ಇದು ಡಿಸ್ಟರ್ಬ್ಡ್ ಪ್ರಾಡಕ್ಟು ಅಂತ ಬಿಟ್ಟುಬಿಡ್ತಾರೆ. ಅದಕ್ಕೆ ಪ್ರಕೃತಿ ಜೊತೆ ಹೊಂದಿಕೊಂಡು ಬದುಕೋದಕ್ಕೆ ಕಲಿಯೋಣ. ತುಂಬ ಇಂಟ್ರೆಸ್ಟಿಂಗ್ ಜೀವನ. ಥ್ಯಾಂಕ್ ಯು ವೆರಿ ಮಚ್ ಗೆಳೆಯರೆ, ನೀವೆಲ್ಲ ಬಂದು ಇವನನ್ನು ಹರಿಸಿದ್ರಿ, ಇವನ ಮಾತು ಕೇಳ್ತಾ ಇರ್ತೀರಿ. ಇವನು ಪ್ರತಿಯೊಂದು ಆಲೋಚನೆ ಬಂದ ತಕ್ಷಣ ನಿಮ್ಮ ಹತ್ರ ಹಂಚ್ಕೋತಾ ಇರ್ತಾನೆ. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.